ಹೆಣ್ಮಗಳ ಆತ್ಮಕ್ಕೆ ಶಾಂತಿ ಕೇಳಿ ಪ್ರಾರ್ಥನೆ ಮಾಡ್ತೀವಿ. ಅವರ ಅವ್ರ ದುಃಖ, ಅವ್ರ ಸಾವು ದುಃಖ ಅನುಭವಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ದೇವರಿಗೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಸರ್, ಕುಟುಂಬದ ಎರಡು ಪ್ರಮುಖ ಬೇಡಿಕೆಗಳು, ಒಂದು ಆ ಬಯಸರಿಗೆ ಆಗಲೇ ಬಂಧನಾಗಿದೆ, ಆತನಿಗೆ ಕುಂಭಕಟ್ಟಂತವ್ರನ್ನ ಬಂಧನ ಮಾಡಬೇಕು. ಎರಡನೇದು ಈ ಸೂಕ್ತ ರಕ್ಷಣೆ ಕೊಡಬೇಕು, ಯಾರು ಬಂದು ಆ ಜೀವ ಬೆದರಿಕೆ ಅಂತ ಹೇಳ್ತಾರೆ. ಕೊಡ್ತೀವಿ, ಆ ಅಂಗಲ್ಲೂ ಕೂಡ ತನಿಖೆ ಮಾಡಕ್ ಹೇಳಿಕ್ಕಿಲ್ಲ. ಸರ್, ಸೇಡಿವರೆಗೆ ಯಾವಾಗ ಕೊಡ ಅಂತ ಹೇಳಿದ್ರಿ ಸರ್? ಫೈನಲ್ ಯಾವಾಗ ಕೊಡ್ಬೇಕು? ಸೇಡಿ ಫೈನಲ್ ಇಷ್ಟದಿಂದಲೇ ತನಿಖೆ ಸರ್, 92-120 days ಅಂತ ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಸ್ಪೆಷಲ್ ಕೋರ್ಟ್ ಟ್ರಯಲ್ ಮಾಡ್ತಾರೆ. ಎಷ್ಟು ದಿವಸದಲ್ಲಿ ಅಂತ ಸರ್? ಭದ್ರತೆ ಇಲ್ಲ ಸರ್, ಈಗ ಕಾಲೇಜುಗಳಲ್ಲಿ ಭದ್ರತೆ ಇಲ್ಲ, ಅದನ್ನ ಸ್ವಲ್ಪ ಸರಿ ಮಾಡಬೇಕು ಅಂತದ್ದು ಬೇಡಿಕೆ ಇದೆ. ಯಾರು ಬೇಕಾದ್ರೂ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹೋಗ್ಬೇಕು. ಮನೋರಂಜನ್ ಜೊತೆ ಮಾತಾಡ್ತೀವಿ, ನೀವೇನು ಭೇಟಿ ಹೇಳಿದ್ರೆ ಅವ್ರಿಗೆ ಅವ್ರಿಗೆ ಏನು ಹೇಳ್ತಾರೋ ಅದು ಮಾಡ್ತೀವಿ. ಹಾಂ.